ಅಂದ್ರೆ ರೇಡಿಯೋ ಸಿಟಿ. ನಮಸ್ಕಾರ ಪ್ರೇಕ್ಷಕರೇ, ನನ್ನ ಹೆಸರು ಕರಿ ಸುಬ್ಬು ಅಂತಾನೆ ಎಲ್ಲರಿಗೂ ಚಿರಪರಿಚಿತ. ಬಹುಶಃ ಒಂದು ಆ ರೀತಿಯ ಒಂದು ಕಾವ್ಯನಾಮನ ನಾನು ಮಾಡಿದ್ದು ರಂಗಭೂಮಿಯ ದಿಗ್ಗಜ ದಿವಂಗತ ಅಶೋಕ್ ಬಾದಿನಿಯವರು. ನನ್ನ ಬಾಲ್ಯ ಮತ್ತು ವಿದ್ಯಾಭ್ಯಾಸ ಹೇಳಬೇಕು ಅಂದರೆ ಅದು ಬಹಳ ಒಂದು ಇಂಟ್ರೆಸ್ಟಿಂಗ್ ಆಗಿರೋವಂಥ ಒಂದು ಸಂಗತಿ. ನಾನು ಹುಟ್ಟಿದ್ದು ಬೆಂಗಳೂರಿನಲ್ಲೇ, ಇಲ್ಲೇ ಹನುಮನ್ ನಗರದಲ್ಲೇ ಹುಟ್ಟಿದ್ದು. 1956 ನಾನು ಹುಟ್ಟಿದ್ದು. ಬಾಲ್ಯ ಎಲ್ಲ ಸರಸ್ವತಿ ವಿದ್ಯಾಮಂದಿರ ಅಂತಂದ್ಬಿಟ್ಟು, ನನ್ನ ಅಪ್ ಟು 4th ಸ್ಟ್ಯಾಂಡರ್ಡು ಸರಸ್ವತಿ ವಿದ್ಯಾಮಂದಿರದಲ್ಲಿ ನನ್ನ ಎಜುಕೇಷನ್ ಆಯಿತು. ಅದಾದಮೇಲೆ ನಾನು ಅಪ್ಪರ್ ಮಿಡ್ಲ್ ಸ್ಕೂಲು ಮತ್ತು ಹೈಸ್ಕೂಲು ಓದಿದ್ದು ನ್ಯಾಷನಲ್ ಹೈಸ್ಕೂಲು ಮತ್ತು ನ್ಯಾಷನಲ್ ಮಿಡ್ಲ್ ಸ್ಕೂಲಲ್ಲಿ. ಎಚ್ ನರಸಿಂಹಯ್ಯ ಅವರು, ಅವ್ರ ಹೆಸರು ಎಲ್ಲರಿಗೂ ಗೊತ್ತು, ಕುಲಸಚಿವರಾಗಿದ್ದರು, ಎಲ್ಲ ಗೊತ್ತು, ವೈಸ್ ಚಾನ್ಸ್ಲರ್ ಆಗಿದ್ದರು. ಅವರು ಶಿಕ್ಷಣ ತಜ್ಞ ಅಂತಾನೆ, ಗಾಂಧಿವಾದಿ ಅಂತಾನೆ ಅವರು ಹೆಸರುವಾಸಿಯಾಗಿದ್ದರು ಅವ್ರ ಸ್ಕೂಲು. ಹೀಗೆ ಸ್ಕೂಲಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನನಗೆ ಇದು ಚಿಕ್ಕಂದಿಂದ ನಮ್ಗೆ ಭಾಳ, 2nd ಸ್ಟ್ಯಾಂಡರ್ಡ್ ಇರ್ಬೋದು, ಯಾವುದೋ ಒಂದು ಸಣ್ಣ ನಾಟಕ ಮಾಡಿದ್ದೆ, ನನಗೆ ನೆನಪಿಲ್ಲ ಅವಾಗ. ಅದಾದಮೇಲೆ ಹೈಸ್ಕೂಲ್ಗೆ ಹೋದ್ಮೇಲೆ ನಾಟಕಗಳು ಮಾಡಬೇಕು ಅಂತ. ಅದಕ್ಕೆ ಮುಖ್ಯವಾಗಿ ನನಗೊಂದು ಪ್ರೇರಣೆ ಏನು ಅಂತ, ನನಗಿನ್ನ ಸೀನಿಯರ್ ಆಗಿದ್ದಂಥ ನಮ್ಮ ಕಾಲೇಜಲ್ಲಿ ಸಿ ಆರ್ ಸಿಂಹ ಇರ್ಬೋದು, ಶ್ರೀನಾಥ್ ಅವ್ರು ಇರ್ಬೋದು, ಒಂದು ಕಾಲಕ್ಕೆ ವಿಷ್ಣುವರ್ಧನ್ ಅವ್ರು ಇರ್ಬೋದು, ಕಪ್ಪಣ್ಣ, ಸೊ ಹಲೇ ತುಂಬ ಜನ ರಂಗಭೂಮಿ, ಹವ್ಯಾಸಿ ರಂಗಭೂಮಿ ಕಡೆ ವಾಲ್ತಾಯಿದ್ರು. ಸೊ ಅದನ್ನು ನೋಡಿ ನನಗೂ ನಾಟಕಗಳು ಮಾಡಬೇಕು ಮತ್ತು ಅಲ್ಲಿಂದ ಸಿನಿಮಾ ರಂಗಕ್ಕೆ ಹೋಗಬೇಕು, ಏನಾದರೂ ಹೆಸರು ಮಾಡಬೇಕು ಅನ್ನೋದು. ಆದರೆ ನಮಗೆ ಮನೆಯಲ್ಲಿ ಕಿತ್ತು ತಿನ್ನೋವಂಥ ಒಂಥರ ಬಡತನ. ಅಶೋಕ್ ಬಾದಿನಿ ಪರಿಚಯ ಆಯಿತು, ಕೋಕಿಲ ಮೋಹನ್ನು, ಸುಂದರ ರಾಜು, ನಾಗಾಭರಣ, ಟಿ ಎಸ್ ರಂಗ. ಸೊ ಅದಾದ ತದನಂತರದಲ್ಲಿ ಅಭಿನಯ ತರಂಗ, ಭಾನುವಾರ ರಂಗಶಾಲೆ ಸ್ಟಾರ್ಟ್ ಮಾಡಿದ್ವಿ ನಾವು, ನಾನು ಅಶೋಕ್ ಬಾದಿನಿ, ಎ ಎಸ್ ಮೂರ್ತಿ ಎಲ್ಲ ಸೇರಿಕೊಂಡು. ಇವತ್ತಿನ ಹೆಸರಾದಂಥ ನಿರ್ಮಾಪಕ ಮತ್ತು ನಿರ್ದೇಶಕ ಬಿ ಸುರೇಶ್ ಅವರು ಅವತ್ತು ಅಲ್ಲಿನ ಸ್ಟೂಡೆಂಟು. ಸೊ ಅಲ್ಲಿ ನಾನು ವಾಯ್ಸು ಮತ್ತು ಯೋಗ ಹೇಳ್ಕೊಡ್ತಾ ಇದ್ದೆ, ಎಕ್ಸಸೈಸಸ್ಸು ಒಂದೆರಡು ವರ್ಷ ಅಲ್ಲಿ. ಆಮೇಲೆ ನಾಟಕದ ಪ್ರೊಡಕ್ಷನ್ಗಳು. ಹೀಗೆ ನಮ್ಮದು ಬಾಲ್ಯ, ಬಾಲ್ಯದಿಂದ ಯೌವನ, ಯೌವನದಿಂದ ಮದುವೆ, ಮದುವೆ ಆದಮೇಲೆ ಸಿನಿಮಾ ರಂಗ. ಜೊತೆಗೆ ಸಿನಿಮಾ ನಾವು ಮಾಡಿಕೊಂಡೇ ಬಂದೆ. 71ರಲ್ಲಿ ನಾನು ಎಂಟ್ರ್ ಆಗಿ ಆಲ್ಮೋಸ್ಟ್ ಇದು ವರ್ಷ ಬರೋ ವರ್ಷ 50ನೇ ವರ್ಷ ಆಗುತ್ತೆ ನಾನು ಚಿತ್ರರಂಗಕ್ಕೆ ಬಂದು. ನಾನು ಜೊತೆಗೆ ಸಿನಿಮಾದಲ್ಲಿ ಮಾಡ್ತಾನೇ ಇದ್ದೆ, ಫೋಟೋಫೋನ್ ಅನ್ನೋ ಒಂದು ಕಂಪ್ನೀಲಿ ಕೆಲಸ ಮಾಡ್ತಾ ಇದ್ರೂ ಚಿತ್ರರಂಗದಲ್ಲಿ ಮಾತ್ರ ಬಿಟ್ಟಿರಲಿಲ್ಲ. ನಾನು ಸಣ್ಣ ಪುಟ್ಟ ಪಾತ್ರ ಮಾಡೋದು, ಮ್ಯಾನೇಜರ್ ಕೆಲಸ ಮಾಡೋದು, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡೋದು, ಪ್ರೊಡಕ್ಷನ್ ಬಾಯ್ ಕೆಲಸ ಮಾಡೋದು, ಚಿತ್ರರಂಗದ ಎಲ್ಲ ರೀತಿಯ ಕೆಲಸಗಳನ್ನ ಕಲಿಬೇಕು ಅನ್ನೋ ಇಂಟ್ರೆಸ್ಟಲ್ಲೇ ನಾನು ಕೆಲಸ ಮಾಡ್ತಿದ್ದೆ. ಹೊರತು ಇವತ್ತಿನ ದಿನ ಬೆಳಗ್ಗೆ, ಇವತ್ತು ರಾತ್ರಿ ಹುಟ್ಟಿದ್ರೆ ಬೆಳಗ್ಗೆ ನಾನು ಸ್ಟಾರ್ ಆಗೋಗ್ಬಿಡ್ತೀನಿ, ನಾನು ಹೀರೋ ಆಗೋಗ್ಬಿಡ್ತೀನಿ ಅನ್ನೋ ಭ್ರಮೆ, ಆ ಭ್ರಮೆ ಅಂತೂ ಇತ್ತು. ಆ ಭ್ರಮೆ ಈಡೇರ್ಬೇಕಾದ್ರೆ ಎಲ್ಲ ಕೆಲಸ ಕಲಿಬೇಕು ಅಂತ ಕಲಿತಾ ಇದ್ದೆ ನಾನು. ಆ ರೀತಿ ಕೆಲಸ ಮಾಡ್ಕೊಂಡು ಕಲ್ತ್ವಿ. ಭಾಳ ದಿಗ್ಗಜರ ಜೊತೆ ಕೆಲಸ ಮಾಡಿದ್ವಿ, ಭಾಳ ಎಂತೆಂಥವ್ರ ಜೊತೆ ಕೆಲಸ ಮಾಡಿದ್ವಿ, ರಂಗಭೂಮಿಲಿ ಸಿನಿಮಾ ರಂಗ ಎರಡೂ ಪ್ಯಾರಲಲ್ಲ ಕೆಲಸ ಮಾಡ್ಕೊಂಡು ಹೋದ್ವಿ. ದೇಶದ ಉದ್ದಗಲಕ್ಕೂ ಓಡಾಡಿದ್ವಿ ರಂಗಭೂಮಿನಲ್ಲಿ, ರಾಜ್ಯದಲ್ಲಿ ಎಲ್ಲ ಕಡೆ ಓಡಾಡಿದ್ವಿ. ಬಟ್ ನಾನು 86ರಲ್ಲಿ ನಾನು ಫೋಟೋಫೋನ್ ಅನ್ನೊಂದು ಕೆಲಸ ಕಂಪ್ನಿ ಕೆಲಸ ಮಾಡ್ತಿದ್ದೆ, 71ರಲ್ಲಿ ಆ ಕೆಲಸ, 72ರಲ್ಲಿ ಆ ಕಂಪ್ನಿ ಕೆಲಸ ಸೇರಿದಾಗ ನನಗೆ ಸಂಬಳ 40 ರೂಪಾಯಿ. ಈಗ 83ರಲ್ಲಿ ನಾನು ಹಿಂದಿ ಪಿಕ್ಚರ್ಗೆ ಒಂದಕ್ಕೆ ಪ್ರೊಡಕ್ಷನ್ ಮ್ಯಾನೇಜರಾಗಿ ಹೋದೆ. ನಮ್ಮ ರಂಗಭೂಮಿಯ ಟಿ ಎಸ್ ರಂಗ ಅವರು ಒಂದು ಗಿದ್ದ ಅಂತ ಒಂದು ಸಿನಿಮಾ ಮಾಡಿದ್ರು, ಹುಬ್ಳಿನಲ್ಲಿ ಶೂಟಿಂಗ್, ಅದು ಕುಂದಗೋಳದಲ್ಲಿ 45 ದಿನ ಶೂಟಿಂಗು. ಎಂತೆಂಥ ದಿಗ್ಗಜರು. ಆ ಪಿಕ್ಚರ್ ಮೊದಲನೇ ಪಿಕ್ಚರ್ ನಾನಾ ಪಾಟೇಕರ್ ಅವ್ರದ್ದು. ನಾನಾ ಪಾಟೇಕರ್ ಅವ್ರ ಜೊತೆ ವರ್ಕ್ ಮಾಡಿದೆ ಆವಾಗ, ಸ್ಮಿತಾ ಪಾಟೀಲ್ ಅವ್ರ ಜೊತೆ ವರ್ಕ್ ಮಾಡಿದೆ, ಆಮೇಲೆ ಓಂ ಪುರಿ ಅವ್ರ ಜೊತೆ ವರ್ಕ್ ಮಾಡಿದೆ, ವಿಜಯ್ ಕಶ್ಯಪ್, ಎನ್ ಎಸ್ ಟಿಯಿಂದ ಬಂದಂಥ ಕೆ ಕೆ ರೈನಾ, ವಿ ಕೆ ರೈನಾ ಅಣ್ಣ ತಂಬಿರು, ಎಷ್ಟು ಅಚ್ಯುತ್ ಪೊದ್ದಾರ್, ಎಲ್ಲ ಹಿಂದಿ ಚಿತ್ರದ ದಿಗ್ಗಜರ ಜೊತೆ ಕೆಲಸ ಮಾಡಿದೆ ಸಿನಿಮಾ. ನನಗೆ ಇವಾಗ ಥರ ಫ್ಲೂಯೆಂಟಾಗಿ ಕನ್ನಡನೂ ಮಾತಾಡ್ತಿರ್ಲಿಲ್ಲ, ಹಿಂದಿ ಮೊದಲೇ ಬರ್ತಿಲ್ಲ. ಸೊ ಇಡೀ ಸಿನಿಮಾನ ಹಿಂದಿಯವ್ರ ಜೊತೆ ನಾನು ಕೆಲಸ ಮಾಡಿ ಯಶಸ್ವಿಯಾಗಿ ಆ ಸಿನಿಮಾ ಮುಗಿಸ್ದೆ. 83ರಲ್ಲಿ ಇನ್ನೂ ಫೋಟೋಫೋನಲ್ಲಿ ಕೆಲಸ ಮಾಡಿಕೊಂಡೇ ಇದ್ದೆ, ರಜಾ ಹಾಕ್ಬಿಟ್ಟು ಹೋಗಿದ್ದೆ. ಅದಾದಮೇಲೆ 86ರಲ್ಲಿ ಶಂಕರ್ ನಾಗ್ ಅವರು ಒಂದು ಮುತ್ತಿನ ಕತೆ ಕರೆದ್ರು ನನಗೆ. ಸೊ 72 ಫೋಟೋಫೋನ್ ನಾನು ಜಾಯಿನ್ ಆಗಿದ್ದು, 72 73. 86ರಲ್ಲಿ ಹೋದಾಗ ಒಂದು ಶೆಡ್ಯೂಲ್ ಹೋಗಿ ಬಂದ್ಬಿಟ್ಟೆ ರಜಾ ಹಾಕ್ಬಿಟ್ಟು. ಸೊ ಇದು ಕೋಡ್ಕಣಿ ಅನ್ನೋ ಊರು ಶೂಟಿಂಗು, ಕಾರವಾರದ ಹತ್ರ ಹೋದೆ. ಫಸ್ಟ್ ಶೆಡ್ಯೂಲ್ಗೆ ಹೋದೆ. ನಮಗೆಲ್ಲ ಅವಾಗ 5 ರೂಪಾಯಿ ಕೊಟ್ಬಿಟ್ರೆ ESI ಹಾಸ್ಪಿಟ್ಲಿತ್ತು, ESI ಬೆನಿಫಿಷರೀಸ್ ನಾವೆಲ್ಲ ಎಂಪ್ಲಾಯೀಸು.
ಸೊ ಸಾಯಂಕಾಲದ್ದು ರಂಗಭೂಮಿ, ಬೆಳಗ್ಗೆ ಎಲ್ಲ ಆಫೀಸು, ತೊಂದರೆ ಇರಲಿಲ್ಲ. ಈ ರಜಾನೇ ನಮಗೆ ದೊಡ್ಡದು ಪ್ರಾಬ್ಲಮ್ಮು. ಸೊ ಅದು ಚೂಸ್ ಮಾಡಿಕೊಂಡ್ರು. ಶಂಕರ್ನಾಗ್ ಕರೆದಿದ್ದಾರೆ, ಒಂದು ಮುತ್ತಿನ ಕತೆ, ಡಾಕ್ಟರ್ ರಾಜ್ಕುಮಾರ್ ಅವರು ಅಣ್ಣ ಅವರು ಜೊತೆ ಆ್ಯಕ್ಟ್ ಮಾಡೋವಂಥ ಭಾಗ್ಯ ನಮಗೆ ಸಿಕ್ಕಿರಬೇಕಾದ್ರೆ ನಮಗೆ ಬಿಡ್ತೀವ ನಾವು. ಸರಿ, ಅವಾಗ ಎಷ್ಟು ಬ್ಯುಸಿಯಾಗಿ ಹೋಗ್ಬಿಟ್ಟೆ ಅಂತಂದರೆ ಆ ಸಿನಿಮಾಗೆ ಹೋಗಿ 85 ಡಿಸೆಂಬರಲ್ಲಿ, ನವಂಬರ್ ಡಿಸೆಂಬರಲ್ಲಿ ಗೋಕರ್ಣ ಸುತ್ತಮುತ್ತ ಶೂಟಿಂಗ್ ಮಾಡಿದ್ವಿ. ಅಲ್ಲಿಂದ ಬಂದ್ವಿ, 15 ದಿನ ಗ್ಯಾಪು, ಮತ್ತೆ ಶೂಟಿಂಗು ಜನವರಿ ಫೆಬ್ರವರಿನಲ್ಲಿ, ಮತ್ತೆ ಒಂದು ತಿಂಗಳು ಶೂಟಿಂಗು. ಎಲ್ಲಿ ಅಂತಂದರೆ ಇದರಲ್ಲಿ ನಮ್ಮ ಎಂಥದ್ದು ಸೈಂಟ್ ಮೇರಿಸ್ ಐಲ್ಯಾಂಡು, ಇದರಲ್ಲಿ ಹೋದೆ. ವಾಪಸ್ ಬರೋಷ್ಟೊತ್ತಿಗೆ ನಮ್ಮ ಕಂಪನಿಯ ಮ್ಯಾನೇಜರು, ಚೀಫ್ ಮ್ಯಾನೇಜರು ESIಗೆ ಲೆಟರ್ ಬರೆದುಬಿಟ್ಟಿದ್ದಾರೆ. ಆವಾಗ ನಾವು 5 ರೂಪಾಯಿ ಲಂಚ ಕೊಟ್ಬಿಟ್ರೆ ESIನವ್ರಿಗೆ ಡೀಸೆಂಟ್ರಿ ಅಂತ ಬರ್ಕೊಟ್ಬಿಡೋರು ನಮಗೆ, ರಜಾ. ಅವರು ಡೀಸೆಂಟ್ರಿ ಇರಲಿ, ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಲಿ, ರಿಲೀವ್ ಮಾಡಿ ಕಳಿಸಿ ಅಂತ. ಅಲ್ಲಿ ಬಸವಯ್ಯ ಅಂತ ಒಬ್ಬ ಇದ್ದ ನಮಗೆ, ಒಬ್ಬ ಪ್ಯೂನು. ಹೋಗ್ಬಿಟ್ಟು ಫಸ್ಟ್ ಒಂದು ಸರ್ಟಿಫಿಕೇಟ್ ಕೊಡಬೇಕು, ಆಮೇಲೆ ಜಾಯ್ನಿಂಗ್ ಒಂದು ಸರ್ಟಿಫಿಕೇಟ್ ಕೊಡಬೇಕು. ನಾವು ಜಾಯ್ನಿಂಗ್ ಸರ್ಟಿಫಿಕೇಟ್ ಹೋಗಿ, ನೋಡಿ ಸರ್ ನಿಮ್ಮ ಆಫೀಸಿಂದ ಲೆಟರ್ ಬಂದುಬಿಟ್ಟೈತಪ್ಪ, ನಾವೇನು ಮಾಡೋಕ್ಕಾಗಲ್ಲ, ಜಾಯ್ನಿಂಗ್ ಸರ್ಟಿಫಿಕೇಟ್ ಹೋಗಿ ಮಾಡು ಅಂದೆ. ನಾನು ಸರಿ, ಜಾಯ್ನಿಂಗು ಆಗಲಿಲ್ಲ, ಇವ್ರು ಲೆಟರ್ಗೂ ಆನ್ಸರ್ ಕೊಡಲಿಲ್ಲ. ಯಾಕೆಂದರೆ ಮತ್ತೆ ಇನ್ನೆರಡು ದಿನ ಶೂಟಿಂಗ್ ಇತ್ತು ಉಡುಪಿನಲ್ಲಿ. ತಿರ್ಗಾ ಶೂಟಿಂಗ್ ಹೋದೆ, ಉಡುಪಿಯಿಂದ ಫೋನ್ ಬಂತು. ಅವಾಗೆಲ್ಲ ಲ್ಯಾಂಡ್ಲೈನು ಟ್ರಂಕಲ್ಲಿ ಬುಕ್ ಮಾಡಬೇಕಾಗಿತ್ತು ಬಿಡಿ. ಅಷ್ಟೊತ್ತಿಗಾಗಿ ಹೊಸನೀರು ಅನ್ನೋ ಸಿನಿಮಾದಲ್ಲಿ ನಾನು ಜಗ್ಗೇಶ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ, ಮತ್ತು ಹೊಸನೀರು ಅನ್ನೋ ಸಿನಿಮಾ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡಿದ್ದೆ. ಕಂಪ್ನೀಲಿ ಕೆಲಸ ಮಾಡಿಕೊಂಡೆ, ಇವೆಲ್ಲ ಫೋಟೋ ಫೋನ್ ಅನ್ನೋ ಕಂಪ್ನಿ ಕೆಲಸ ಮಾಡಿಕೊಂಡು ಇವೆಲ್ಲ ಮಾಡ್ತಾಯಿದ್ದು. ಸೊ ಅಲ್ಲಿ ಜೋಸೈಮನ್ ಅವರು ಹೋಟೆಲ್ ಐಲ್ಯಾಂಡ್ಸಲ್ಲಿ ಪರಿಚಯ ಆಗಿ ನನಗೆ ಪ್ರೇಮಜಾಲದಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಕೊಟ್ಟರು. ರಾಕ್ಲೈನ್ ಅವರು ಮೊದಲನೇ ಸಿನಿಮಾ ಅದು, ರಾಕ್ಲೈನ್ ವೆಂಕಟೇಶ್ ಅವರು ಮೊದಲನೇ ಸಿನಿಮಾ. ಸೊ ಅಲ್ಲಿಗೆ ಹೋದೆ, ಆ ಶೂಟಿಂಗ್ ಮುಗಿಸ್ಕೊಂಡು ಬೆಂಗಳೂರು ಹೋಸ್ಟಲ್ ಇವೆಲ್ಲ ಡೆವಲಪ್ಮೆಂಟ್ ಆಯಿತು. ಇನ್ನು ಆಗಲ್ಲ ನಾವು ಸಿನಿಮಾ ಇಂಡಸ್ಟ್ರಿನಲ್ಲಿ. ಅಷ್ಟೊತ್ತಿಗೆ 3,000 ರೂಪಾಯಿ ಚೆಕ್ ಕೊಟ್ಬಿಟ್ರು ನಮಗೆ, ಒಂದು ಮುತ್ತಿನ ಕತೆ ಪ್ರೊಡಕ್ಷನಿಂದ, ದ್ವಾರಕಾನಾಥ್ ಪ್ರೊಡ್ಯೂಸರ್ ಕರೆದುಬಿಟ್ಟು. ಅಪ್ಪ ಹೋಗಿದ್ದು ಎಷ್ಟು, ಹೆಚ್ಚು ಕಮ್ಮಿ 40 ದಿನ ಕೆಲಸ ಮಾಡಿದ್ವಿ, 3,000 ರೂಪಾಯಿ ಚೆಕ್ ಕೊಟ್ಬಿಟ್ರು, ಒಂದು 60 ರೂಪಾಯಿ 70 ರೂಪಾಯಿ ಪಡೆ ಕೂಲಿ ಲೆಕ್ಕ ಹಾಕಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಒಂದು ಬಂದಿದೆ. ಸೊ ಮ್ಯಾಗ್ಝಿನಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇನ್ನೆಷ್ಟು ಇರಬೇಡ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ, ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.